ಸಿನಿಮಾಗಳಲ್ಲಿ ಮನೋರಂಜನೆಗೋಸ್ಕರ ದೈವಾರಾಧನೆಯನ್ನು ಬಳಕೆ ಮಾಡ್ತಾ ಇರೋದಕ್ಕೆ ದೈವಾರಾಧನೆ ಸಂಘಟನೆಯವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸಿನಿಮಾಗಳಲ್ಲಿ ಮನೋರಂಜನೆಗೆ ದೈವಾರಾಧನೆ ಬಳಕೆಯಾಗ್ತಾ ಇದೆ ಹಾಗಾಗಿ ದೈವಾರಾಧಕರ ಸಂಘಟನೆಯವರು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಸಿನಿಮಾ ನಾಟಕಗಳಲ್ಲಿ ದೈವಾರಾಧನೆಯ ಪ್ರದರ್ಶನವಾಗಬಾರದು ಹೀಗೆ ಕಂಡು ಕಂಡಲ್ಲಿ ದೈವಾರಾಧನೆ ಪ್ರದರ್ಶನವಾದರೆ ನಾವು ಅಲ್ಲಿಗೆ ಮುತ್ತಿಗೆ ಹಾಕ್ತೀವಿ ನಾಟಕ ಸಿನಿಮಾ ಧಾರಾವಾಹಿ ಯಕ್ಷಗಾನಗಳಲ್ಲೂ ಕೂಡ ದೈವಾರಾಧನೆ ಪ್ರದರ್ಶನ ಆಗಬಾರ್ದು ಅಂತ ದೈವಾರಾಧಕರ ಸಂಘಟನೆಯವರು ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಇವರ ಹೋರಾಟಕ್ಕೆ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳದವರು ಕೂಡ ಸಾಥ್ ನೀಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಅದು ಬೇರೆ ಬೇರೆ ರೀತಿಯಲ್ಲಿ ಬರ್ತವೆ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಅದು ಬಿಟ್ಟು ಧಾರಾವಾಹಿಗಳಲ್ಲಿ ಸಿನಿಮಾಗಳಿಗೆ ನಾಟಕಗಳಿಗೆ ಬೇರೆ ಬೇರೆ ಹಂತಕ್ಕೆ ಹೋಗಿ ಅದನ್ನು ವ್ಯತಿರಿಕ್ತವಾಗಿ ತೋರಿಸ್ತಾರೆ ನಿಜವಾಗಿ ನಮ್ಮ ಮೂಲ ಆರಾಧನೆ ಬೇರೆ ಇದೆ ನಿಜವಾಗಿ ಅದರ ಮೂಲ ಆರಾಧಕರು ಕೂಡ ಬೇರೆ ಸರ್ ಅವ್ರದೊಂದು ಮೂಲ ಆರಾಧನೆ ದೈವಾರಾಧನೆ ಅಂತಕ್ಕಂಥದ್ದು ಜನರ ಮನಸ್ಸನ್ನ ಗೆದ್ದಿದ್ದು ಮತ್ತು ಅತಿ ಹೆಚ್ಚು ಪ್ರಚಾರವಾಗಿದ್ದು ಸಾಮಾನ್ಯವಾಗಿ ಕಾಂತಾರ ಸಿನಿಮಾ ಕ್ಲಿಕ್ ಆದ ನಂತರ ಸೊ ಅದು ಇವಾಗ ಹೆಚ್ಚೆಚ್ಚಾಗಿ ನಾಟಕ ಸಿನಿಮಾ ಧಾರಾವಾಹಿ ಯಕ್ಷಗಾನಗಳಲ್ಲೂ ಕೂಡ ಕಂಡು ಇದೆ ಅಂದರೆ ಪವಿತ್ರ ಪರಮ ಪವಿತ್ರವಾದ ಆಚರಣೆಯನ್ನು ನೀವು ಮನೋರಂಜನೆಗೆ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅದರ ಮಹತ್ವವೇ ಹೋಗ್ಬಿಡುತ್ತೆ ದೈವಾರಾಧನೆಯ ಮಹತ್ವವೇ ಹೋಗ್ಬಿಡುತ್ತೆ ಯಾಕೆಂದರೆ ತುಳುನಾಡಿನಲ್ಲಿ ದೈವಾರಾಧನೆ ಅಂತಂದರೆ ಅದಕ್ಕೆ ಅತ್ಯಂತ ವಿಶಿಷ್ಟವಾದ ಮತ್ತು ಭಕ್ತಿ ಪ್ರಧಾನವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಅದನ್ನು ನೀವು ಮನೋರಂಜನೆಗೆ ಬಳಸ್ಕೊಳ್ತಕ್ಕಂಥದ್ದು ತಪ್ಪು ನಾಳೆ ದಿನ ಅದು ಹಾದಿ ಬೀದಿನಲ್ಲೆಲ್ಲ ಪ್ರದರ್ಶನ ಆಗೋದಕ್ಕೆ ಶುರು ಆದರೆ ಅದರ ಮಹತ್ವನೇ ಕಡಿಮೆ ಆಗ್ಬಿಡುತ್ತೆ ಅಂತ ಈಗ ದೈವಾರಾಧಕರ ಸಂಘಟನೆಯವರು ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಮುಂದೆ ನೀವು ಯಾವುದೇ ಸೀರಿಯಲ್ಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ಇದನ್ನು ಬಳಸ್ತಾ ಹೋದರೆ ನಾವು ಮುತ್ತಿಗೆ ಹಾಕ್ತೀವಿ ಅಂತ ನೋಡಿ ಇಷ್ಟು ಪ್ರಖ್ಯಾತಿಯನ್ನು ಪಡೆದಿದ್ದು ಸಿನಿಮಾದಿಂದ ಬಟ್ ಅಲ್ಲೆಲ್ಲ ಪ್ರದರ್ಶನ ಆಗೋದು ಅದು ಮನೋರಂಜನೆಗೋಸ್ಕರ ಬೇಡ ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ದಾರೆ ಮನವಿಯನ್ನು ಸಲ್ಲಿಸಿದ್ದಾರೆ ಸೊ ಇದಕ್ಕೆ ಯಾವ ರೀತಿ ಕ್ರಮ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡಬೇಕಾಗತ್ತೆ ಕೇವಲ ದೈವಾರಾಧನೆ ಒಂದನ್ನೇ ಇಟ್ಕೊಂಡೇನಾದರೂ ತೀರ್ಪು ಅಂದರೆ ತೀರ್ಪು ಅಥವಾ ತೀರ್ಮಾನಕ್ಕೆ ಬರ್ತಾರ ಅಥವಾ ಈ ರೀತಿ ಭಕ್ತಿ ಪ್ರಧಾನವಾದ ಆಚರಣೆಗಳು ಯಾವುದೂ ಕೂಡ ಬೇಡ ಅಂತ ಬರುತ್ತಾ ನೋಡೋಣ ಅದಕ್ಕೆ ಈಗ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳದವರು ಕೂಡ ಸಾಥ್ ಕೊಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖ್ಪಾಲ್ ಅವರಿಂದ ಪಡೆಯೋಣ ಸುಖಪಾಲ್ ಈಗ ನಾಟಕ ಸಿನಿಮಾ ಧಾರವಾಹಿ ಯಕ್ಷಗಾನದಲ್ಲಿ ದೈವಾರಾಧನೆ ಬಳಸ್ಕೊಂಡ್ರೆ ಅದು ತಪ್ಪು ಅನ್ನೋ ಅಭಿಪ್ರಾಯ ಯಾಕೆ ಯಾರಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಏನು ಕ್ರಮದ ಭರವಸೆ ಸಿಕ್ಕಿದೆ ಈಗಾಗಲೇ ಸಾಕಷ್ಟು ಬಾರಿ ತುಳುನಾಡಿನ ದೈವಾರಾಧನೆಯ ಸಂಘಟನೆಗಳು ಮನವಿಗಳನ್ನು ಕೊಡ್ತಾನೆ ಇದೆ ಈಗ ವಿಶ್ವ ಹಿಂದೂ ಪರಿಷತ್ತು ಇವರ ಜೊತೆ ಸೇರಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಿರುವಂಥ ಅಂಶ ಏನಂತ ಹೇಳಿದರೆ ಅರವಿಂದ ಇದು ದೈವಾರಾಧನೆ ಅನ್ನುವಂಥದ್ದು ಒಂದು ನಾಟಕೀಯ ಸಂಪ್ರದಾಯ ಅಲ್ಲ ಇದು ತುಳುನಾಡಿನಲ್ಲಿ ನೂರಾರು ವರ್ಷಗಳ ಕಾಲ ನಂಬಿಕೆಯಲ್ಲಿ ನಡ್ಕೊಂಡು ಬಂದಿರುವಂಥ ದೈವಾರಾಧನೆ ಈಗ ದೈವಕ್ಕೆ ಕುಡಿಯಡಿ ಅನ್ನುವಂಥದ್ದು ಇದೆ ಅಂದರೆ ದೈವಸ್ಥಾನ ಆಗಿರ್ಬೋದು ಅಥವಾ ಮನೆಯಲ್ಲಿ ಯಾರು ಆರಾಧನೆ ಮಾಡ್ತಾರೆ ಅಲ್ಲಿ ದೈವಗಳ ಆರಾಧನೆ ಆಗುವಂಥ ಸಂದರ್ಭದಲ್ಲಿ ದೈವದ ಕೋಲ ನೇಮ ಆಗುವಂಥ ಸಂದರ್ಭದಲ್ಲಿ ಅವರಿಗೆ ದೈವ ಪಾತ್ರಿಗಳು ಯಾರಿದ್ದಾರೆ ಅವರಿಗೆ ಮೈ ಮೇಲೆ ದರ್ಶನ ಬರುತ್ತೆ ಅಂದರೆ ಆ ದೈವ ಯಾವುದಿದೆ ಅದು ಮಾನವನ ದೇಹದ ಮೂಲಕ ಬರುತ್ತೆ ಅನ್ನುವಂಥ ನಂಬಿಕೆ ಇದೆ ಆ ನಂಬಿಕೆ ಆಧಾರದಲ್ಲೇ ಇಷ್ಟು ವರ್ಷಗಳ ಕಾಲ ಈ ಒಂದು ದೈವಾರಾಧನೆ ನಡ್ಕೊಂಡು ಬರ್ತಾ ಇರೋದು ಆದರೆ ಇತ್ತೀಚಿನ ದಿನಗಳಲ್ಲಿ ದೈವ ನರ್ತಕರು ಯಾವ ರೀತಿ ದೈವ ನರ್ತನವನ್ನು ಮಾಡ್ತಾರೆ ಅದೇ ರೀತಿಯಾಗಿ ಹಾದಿ ಬೀದಿಯಲ್ಲಿ ಮಾಡುವಂಥ ಕೆಲಸಗಳು ಆರಂಭ ಆಗಿದೆ ಅದು ಆ ಸಿನಿಮಾ ಬಂದ ನಂತರ ಮುಂದಿನ ದಿನಗಳಲ್ಲಿ ನಾಟಕಗಳಲ್ಲಿ ಆಗಿ ಆಗ್ತಾ ಇರುವಂಥದ್ದು ಯಕ್ಷಗಾನಗಳಲ್ಲಿ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಇದೇ ರೀತಿಯಾಗಿ ದೈವದ ವೇಷಭೂಷಣವನ್ನು ತೊಟ್ಟು ದರ್ಶನ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ನಾವು ದೈವಾರಾಧಕರು ದೈವಾರಾಧನೆಯನ್ನು ಮಾಡ್ತಾ ಇರುವಂಥದ್ದು ಅದು ಆ ದೈವಗಳು ನಂಬಿಕೆ ಆಧಾರದಲ್ಲಿ ಒಬ್ಬ ಮನುಷ್ಯನ ಯಾರು ದೈವದ ಸೇವೆ ಮಾಡ್ತಾನೆ ಆತನ ಮೇಲೆ ಬರುವಂಥದ್ದು ಅದನ್ನು ಬಿಟ್ಟು ಈಗ ನಾಟಕೀಯವಾಗಿ ದರ್ಶನ ಬರುವಂಥದ್ದು ಮೈಮೇಲೆ ಬರುವಂಥ ಏನು ಪಾತ್ರಗಳನ್ನು ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಇದನ್ನು ಖಂಡಿತವಾಗಿ ನಿಲ್ಲಿಸಬೇಕು ಮುಂದಿನ ದಿನಗಳಲ್ಲಿ ಎಲ್ಲಾದರೂ ಈ ರೀತಿಯಾದಂಥ ವೇಷಭೂಷಣಗಳನ್ನು ತೊಟ್ಟು ಹಾದಿ ಬೀದಿಗಳಲ್ಲಿ ಯಾರಾದರೂ ದರ್ಶನಗಳನ್ನು ಅಥವಾ ದೈವಾರಾಧನೆಗಳನ್ನು ತೋರಿಸಿದರೆ ಅಂಥವರ ಮೇಲೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಮುಂದೆ ಯಾವತ್ತು ಈ ರೀತಿಯಾದಂಥ ದೈವಾರಾಧನೆಯನ್ನು ಅವಹೇಳನ ಮಾಡುವಂಥದ್ದು ದೈವಾರಾಧನೆಗಳನ್ನು ಎಲ್ಲಾ ಕಡೆಗಳಲ್ಲಿ ಪ್ರದರ್ಶನ ಮಾಡುವಂತದ್ದು ಆಗಬಾರ್ದು ಒಂದು ವೇಳೆ ಆದ್ರೆ ನಾವೇ ಬಂದಲ್ಲಿಗೆ ಮುತ್ತಿಗೆ ಆಗ್ತೇವೆ ಅನ್ನುವಂಥದ್ದನ್ನು ದೈವಾರಾಧಕರು ಈಗ ಎಚ್ಚರಿಕೆಯ ಮೂಲಕ ಹೇಳಿರುವಂತದ್ದು ಇದು ದೈವಾರಾಧನೆಯ ಇಷ್ಟು ವರ್ಷಗಳ ಕಾಲ ಯಾರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ನಂಬಿಕೆ ಅದರ ಜೊತೆಗೆ ಅವರ ಜೀವನದ ಪಾಡು ಅದಕ್ಕೆ ಈಗ ಈ ರೀತಿಯಾಗಿ ತೊಂದರೆ ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅನ್ನುವಂಥ ಮಾತು ವ್ಯಕ್ತ ಆಗಿರುವಂಥದ್ದು ಓಕೆ ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ ನೋಡೋಣ ಏನು ಕ್ರಮ ತಗೋತಾರೆ ಅಂತ ಮುತ್ತಿಗೆ ಹಾಕ್ತೀವಿ ಆ ಥರದ್ದೆಲ್ಲ ಹೇಳಬಾರ್ದು ಕಾನೂನಾತ್ಮಕವಾಗಿ ಏನಾದರೂ ಹೋರಾಟ ಮಾಡ್ಬೋದು ಬೇಕಾದ್ರೆ ಕಾನೂನಾತ್ಮಕವಾಗಿ